ಹಾಕಿದ್ರೆ ಏನಕ್ಕೆ ಎಷ್ಟು ಬೇಕು ಅಷ್ಟೇ ತಾನೇ ಅನ್ನ ಹಾಕೋಬೇಕು? ಸ್ವಲ್ಪ ಸ್ವಲ್ಪ ಅನ್ನ ಹಾಕೋಬೇಕು ಚಿನ್ನಿ. ಏನಿದು ಇಷ್ಟೊಂದನ್ನ ಬಿಸಾಕ್ತಾ ಇದೀಯ? ಅನ್ನದ ಬೆಲೆ ಗೊತ್ತಾ ಚಿನ್ನಿ ನಿಮಗೆ? ಮೂರ್ ತುತ್ತ ಅನ್ನ ಇದೆಯಲ್ಲ ಚಿನ್ನಿ, ಇದರಲ್ಲಿ ಇದನ್ನ ದುಡಿಯೋದಕ್ಕೆ ಅಪ್ಪ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ ನಿನಗೆ? ಊಟದ ಬೆಲೆ ಗೊತ್ತಾ? ಎರಡ್ ದಿನ ಉಪವಾಸ ಬಿದ್ರೆ ನಿಮ್ ಊಟದ ಬೆಲೆ ಗೊತ್ತಾಗತ್ತೆ ಚಿನ್ನಿ. ಈ ಅನ್ನಕ್ಕೋಸ್ಕರ ಹೊರಗಡೆ ಎಷ್ಟು ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಒಂದೊಂದು ಊಟಕ್ಕೋಸ್ಕರ ರೈತ ಇದನ್ನ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನೆ, ಎಷ್ಟು ಶ್ರಮ ಪಡ್ತಾನೆ. ಒಬ್ಬ ರೈತನ ಬೆವರಿನ ಹನಿ ಇದು. ಒಂದ್ ಟೈಮ್ ಅಲ್ಲಿ ನಾವು ಒಂದೊಂದು ಊಟಕ್ಕೋಸ್ಕರ ಎಷ್ಟು ಕಷ್ಟ ಪಟ್ಟಿದೀವಿ ಗೊತ್ತಾ ನಿಮ್ಗೆ? ಎಷ್ಟು ತಿಂತೀಯೋ ಎಷ್ಟು ನಿಮ್ಗೆ ತಿನ್ನಕಾಗುತ್ತೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೋಬೇಕು. ಬೇಕಂದ್ರೆ ಎರಡು ಇದ್ರೆ ಮೂರ್ ಸಾರಿ ಕರಿ, ನಾನ್ ಬಂದು ಹಾಕ್ತೀನಿ. ಈ ತರ ಎಲ್ಲಾದ್ರೂ ಹೋದ್ರು ಅಷ್ಟೇನೆ, ಬೇಕಂದ್ರೆ ಕೇಳಿ ಕೇಳಿ ಹಾಕಿಸ್ಕೋ. ತಟ್ಟೆ ತುಂಬಾ ಊಟ ಹಾಕಿಸ್ಕೊಂಡು ಈ ತರ ಅರ್ಧಂಬರ್ಧ ತಿಂದು ಬಿಸಾಕೋ ಕೆಲಸ ಮಾತ್ರ ಮಾಡಬಾರ್ದು. ಅನ್ನ ಪರಬ್ರಹ್ಮ ಸ್ವರೂಪ, ಅನ್ನನ ಕಣ್ಣು ಹೊತ್ಕೊಂಡು ಊಟ ಮಾಡ್ಬೇಕು. ಏನು ನಿಮ್ಗೆ ದೇವರು ಮೂರು ತೂಟ ಕೊಟ್ಟಿದ್ದ? ಎಷ್ಟೋ ಜನಕ್ಕೆ ಅದು ಇಲ್ದಿರ ಎಷ್ಟೋ ಕಷ್ಟ ಪಡ್ತಾ ಇದಾರೆ. ಎಷ್ಟು ಪುಣ್ಯ ಮಾಡಿದ್ರ ನೀವು, ನಿಮ್ಗೆ ಟೈಮ್ ಟೈಮ್ ಕರೆಕ್ಟ್ ಆಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮೂರೊತ್ತು ಬಿಸಿ ಬಿಸಿ ಊಟ ಸಿಗ್ತಿದೆ. ನಮ್ ಟೈಮ್ ಅಲ್ಲಿ ಒಂದೊತ್ತು ಮಾಡಿದ ಅಡಿಗೆನೆ ಮೂರೊತ್ತು ನಾವ್ ಅದನ್ನೇ ತಿಂತಾ ಇದ್ವಿ. ಹೋಗು ತಗೊಂಡೋಗಿ ಪೂರ್ತಿ ಊಟ ಮಾಡ್ಕೊಂಡ್ ಬಾ, ಒಂದಗಳ ಅನ್ನ ತಟ್ಟೆಲ್ ಬಿಡ್ಬೇಡ.